ಹದಿನೈದು, ಆರು ಮತ್ತು ಹತ್ತರ ಲಘುತಮ ಸಾಮಾನ್ಯ ಅಪವರ್ತ್ಯ ಎಷ್ಟು? ಲಘುತಮ ಸಾಮಾನ್ಯ ಅಪವರ್ತ್ಯ ಅಂದರೆ ನಮಗೆ ತಿಳಿದಿದೆ, ಹದಿನೈದು, ಆರು ಮತ್ತು ಹತ್ತರ ಅಪವರ್ತ್ಯ ಪಟ್ಟಿಗಳಲ್ಲಿ ಅತ್ಯಂತ ಚಿಕ್ಕದಾದಂತಹ ಸಾಮಾನ್ಯ ಅಪವರ್ತ್ಯ ಈ ಮೂರು ಸಂಖ್ಯೆಗಳಿಂದ ಭಾಗವಾಗುವಂಥದ್ದು ಅಂತ. ಅಂದರೆ ನಾವೀಗ ಲಘುತಮ ಸಾಮಾನ್ಯ ಅಪವರ್ತ್ಯ ಹದಿನೈದು, ಆರು ಮತ್ತು ಹತ್ತನ್ನು ತೆಗೆದುಕೊಂಡ್ರೆ ಈ ಮೂರು ಸಂಖ್ಯೆಗಳಿಂದ ಭಾಗಿಸಲ್ಪಡುವಂತಹ ಒಂದು ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆ ಹದಿನೈದರಿಂದ ಭಾಗಿಸಲ್ಪಡಬೇಕಾಗತ್ತೆ, ಆರರಿಂದಲೂ ಭಾಗಿಸಲ್ಪಡಬೇಕಾಗತ್ತೆ, ಹಾಗೂ ಹತ್ತರಿಂದಲೂ ಭಾಗಿಸಲ್ಪಡಬೇಕಾಗತ್ತೆ. ಅಂತಹ ಭಾಗ ಆಗುವಂತಹ ಸಂಖ್ಯೆಗಳ ಪಟ್ಟಿಯಲ್ಲಿ ಇದು ಅತ್ಯಂತ ಚಿಕ್ಕ ಸಾಮಾನ್ಯ ಸಂಖ್ಯೆ ಆಗಿರುತ್ತೆ. ಅದಕ್ಕಾಗಿ ನಮಗೀಗ ಹದಿನೈದರ ಅಪವರ್ತ್ಯಗಳು ಬೇಕಾಗತ್ತೆ. ಈಗ ನಾವು ಹದಿನೈದರ ಅಪವರ್ತ್ಯಗಳನ್ನು ಪಟ್ಟಿ ಮಾಡೋಣ. ಹದಿನೈದನ್ನು ಒಂದು ಬಾರಿ ತೆಗೆದುಕೊಂಡ್ರೆ ಹದಿನೈದು, ಎರಡು ಬಾರಿ ತೆಗೆದುಕೊಂಡ್ರೆ ಮೂವತ್ತು, ಮೂರು ಬಾರಿ ತೆಗೆದುಕೊಂಡ್ರೆ ನಲವತ್ತೈದು, ನಾಲ್ಕು ಬಾರಿ ತೆಗೆದುಕೊಂಡ್ರೆ ಅರವತ್ತು. ಅದನ್ನು ನಾವು ಈಗ ಹದಿನೈದನ್ನು ಕೂಡಿಸೋ ರೀತಿಯಲ್ಲೂ ಬರಿಬೋದು. ಅರವತ್ತಕ್ಕೆ ಹದಿನೈದನ್ನು ಕೂಡಿದ್ರೆ ಎಪ್ಪತ್ತೈದು, ಎಪ್ಪತ್ತೈದಕ್ಕೆ ಹದಿನೈದನ್ನು ಕೂಡಿದ್ರೆ ತೊಂಬತ್ತು, ತೊಂಬತ್ತಕ್ಕೆ ಹದಿನೈದನ್ನು ಕೂಡಿದರೆ ನೂರ ಐದು. ನಾನೀಗ ಇಲ್ಲಿಗೆ ನಿಲ್ಲಿಸ್ತೇನೆ, ಕಾರಣ ಇಷ್ಟರಲ್ಲಿ ನನಗೆ ಸಾಮಾನ್ಯ ಅಪವರ್ತ್ಯಗಳು ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ಹಾಗೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಪಟ್ಟಿಯನ್ನು ಮುಂದುವರಿಸಬಹುದಾಗಿರುತ್ತೆ. ಈಗ ಹದಿನೈದರ ಅಪವರ್ತ್ಯಗಳ ಪಟ್ಟಿಯ ನಂತರ ಆರರ ಅಪವರ್ತ್ಯಗಳ ಪಟ್ಟಿಯನ್ನು ನೋಡೋಣ. ಆರನ್ನು ಒಂದು ಬಾರಿ ತೊಗೊಂಡ್ರೆ ಆರು, ಆರೆರಡಲಿ ಹನ್ನೆರಡು, ಆರು ಮೂರಲಿ ಹದಿನೆಂಟು, ಆರು ನಾಲ್ಕಲಿ ಇಪ್ಪತ್ನಾಲ್ಕು, ಆರು ಐದು ಬಾರಿ ಮೂವತ್ತಾಗತ್ತೆ, ಮೂವತ್ತಕ್ಕೆ ಆರು ಸೇರಿಸಿದಾಗ ಮೂವತ್ತಾರು, ಆರೇಳಲಿ ನಲವತ್ತೆರಡು, ಆರು ಎಂಟಲಿ ನಲವತ್ತೆಂಟು, ಆರು ಒಂಬತ್ತಲಿ ಐವತ್ನಾಲ್ಕು, ಆರು ಹತ್ತಲಿ ಅರವತ್ತು, ಇನ್ನೂ ಇತ್ಯಾದಿ. ಈಗ ಅರವತ್ತನ್ನು ಗಮನಿಸಿದ್ರೆ ನೋಡಿ, ಹೋ ಇಲ್ಲಿ ಹದಿನೈದರ ಪಟ್ಟಿಯಲ್ಲೂ ಅರವತ್ತು ಕಂಡು ಬರ್ತಾ ಇದೆ, ಆರರ ಪಟ್ಟಿಯಲ್ಲೂ ಅರವತ್ತು ಕಂಡು ಬರ್ತಾ ಇದೆ. ಅಂದರೆ ಅರವತ್ತು ಹದಿನೈದು ಮತ್ತು ಆರರಿಂದ ಭಾಗಿಸಲ್ಪಡುತ್ತೆ. ಹಾಗೆ ನೀವು ಇನ್ನು ಸ್ವಲ್ಪ ಗಮನಿಸಿಬಿಟ್ರೆ ಇನ್ನೂ ಒಂದು ಸಂಖ್ಯೆ ಇದೆ, ಮೂವತ್ತು ಸಹ ಹದಿನೈದು ಮತ್ತು ಆರರಿಂದ ಭಾಗಿಸಲ್ಪಡುವಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದೆ. ಹಾಗಾಗಿ ನಾನು ಹೀಗೆ ಹೇಳ್ಬೋದು, ಹದಿನೈದು ಮತ್ತು ಆರರ ಲಾಸಾಹ, ಹದಿನೈದು ಮತ್ತು ಆರರ ಲಾಸಾಹ ಮೂವತ್ತು ಆಗಿದೆ. ಯಾಕೆಂದರೆ ಇಲ್ಲಿ ಹದಿನೈದರ ಪಟ್ಟಿಯಲ್ಲೂ ಮೂವತ್ತಿದೆ, ಆರರ ಪಟ್ಟಿಯಲ್ಲೂ ಮೂವತ್ತಿದೆ. ಆದರೆ ನಾವೀಗ ಕಂಡುಹಿಡಿತಾ ಇರೋದು ಹದಿನೈದು, ಆರು ಮತ್ತು ಹತ್ತು, ಈ ಮೂರು ಸಂಖ್ಯೆಗಳ ಲಘುತಮ ಸಾಮಾನ್ಯ ಅಪವರ್ತ್ಯ ಆಗಿರೋದ್ರಿಂದ ಈಗ ಹತ್ತರ ಒಂದು ಅಪವರ್ತ್ಯಗಳನ್ನು ಸಹ ನಾವು ನೋಡಬೇಕಾಗತ್ತೆ. ಹತ್ತರ ಅಪವರ್ತ್ಯಗಳನ್ನು ಪಟ್ಟಿ ಮಾಡಿದಾಗ ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಓ ಇತ್ಯಾದಿ. ಕಾರಣ ನಾವು ಇಲ್ಲಿ ನಿಲ್ಲಿಸ್ಬೋದು, ಯಾಕೆ ಅಂತಂದರೆ ಈಗಾಗಲೇ ನಮಗೆ ಮೂವತ್ತು ದೊರಕ್ಬಿಟ್ಟಿದೆ. ಹಾಗಾಗಿ ಮುಂದಿನ ಅಪವರ್ತ್ಯಗಳ ಪಟ್ಟಿ ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ. ಈಗ ನೀವು ಗಮನಿಸಿದ್ರೆ ಹದಿನೈದು, ಆರು ಮತ್ತು ಹತ್ತು ಈ ಮೂರು ಅಪವರ್ತ್ಯ ಪಟ್ಟಿಗಳಲ್ಲಿ ಮೂರು ಸಂಖ್ಯೆಯಿಂದ ಭಾಗಿಸಲ್ಪಡುವಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಮೂವತ್ತು ಆಗಿದೆ. ಹಾಗಾಗಿ ಮೂವತ್ತು ಹದಿನೈದು, ಆರು ಮತ್ತು ಹತ್ತರ ಲಾಸಾಹ ಆಗಿದೆ. ಹದಿನೈದು, ಆರು ಮತ್ತು ಹತ್ತರ ಲಾಸಾಹ ಮೂವತ್ತು ಆಗಿದೆ. ಈ ಒಂದು ಲಘುತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಯುವಂಥದ್ದನ್ನು ನಾವು ಈ ಮೂರು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋ ಮೂಲಕವೂ ಸಹ ಕಂಡುಹಿಡಿಯಬಹುದಾಗಿರುತ್ತೆ. ಈಗ ಅವಿಭಾಜ್ಯ ಅಪವರ್ತಿಸುವಿಕೆ ನಮಗೀಗಾಗಲೇ ತಿಳಿದಿದೆ. ಹದಿನೈದರ ಆ ಸಹಾಯದಿಂದ ಹದಿನೈದರ ಅವಿಭಾಜ್ಯ ಅಪವರ್ತನಗಳನ್ನು ಬರ್ಕೊಂಡ್ರೆ ಮೂರು ಐದು ಬಾರಿ ಹದಿನೈದು, ಮೂರು ಮತ್ತು ಐದು ಹದಿನೈದರ ಅವಿಭಾಜ್ಯ ಅಪವರ್ತಗಳು. ನಂತರದಲ್ಲಿರುವಂತಹ ಸಂಖ್ಯೆ ಆರು, ಇದು ತುಂಬ ಸರಳವಾಗಿದೆ. ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮೂರಲಿ ಆರು, ಎರಡು ಮತ್ತು ಮೂರು. ಈಗ ಹತ್ತರ ಅವಿಭಾಜ್ಯ ಅಪವರ್ತನವನ್ನು ನಾವು ಬರ್ಕೊಂಡ್ವಿ ಆದರೆ ಎರಡೈದಾವರ್ತಿ ಹತ್ತು, ಎರಡು ಮತ್ತು ಐದು ಹತ್ತರ ಅವಿಭಾಜ್ಯ ಅಪವರ್ತನ ಆಗಿದೆ. ಈಗ ಈ ಹದಿನೈದು, ಆರು ಮತ್ತು ಹತ್ತರ ಲಾಸಾಹ
ಈ ಮೂರು ಸಂಖ್ಯೆಗಳಲ್ಲೂ ಇರುವಂತಹ ಅವಿಭಾಜ್ಯ ಅಪವರ್ತನಗಳನ್ನು ಒಮ್ಮೆಗೆ ಪಟ್ಟಿ ಮಾಡಿದ್ರೆ ನಮಗೆ ಈ ಒಂದು ಮೂರು ಸಂಖ್ಯೆಗಳ ಲಾಸಹ ಸಿಗುತ್ತೆ. ಅದನ್ನು ನಾವೀಗ ಮಾಡೋಣ. ಲಘುತ್ತಮ ಸಾಮಾನ್ಯ ಅಪವರ್ತ್ಯ 15, 6 ಮತ್ತು 10. ಈಗ ನೀವು ನೋಡಿದರೆ ಈ ಲಘುತ್ತಮ ಸಾಮಾನ್ಯ ಅಪವರ್ತನ ಏನು ಬರ್ತಾ ಇದೆ, ಈಗ ಆಲ್ರೆಡಿ ಗೊತ್ತಿದೆ ನಮಗೆ, ಅದು 30 ಅಂತ ಹೇಳಿ ತಿಳಿದು ಬಂದಿದೆ. ಈ 30 15 ಭಾಗಿಸಲ್ಪಡಬೇಕಾಗತ್ತೆ. ಈ 15 ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೊಂಡ್ರೆ ಅದು 3 × 5 ಅಂದರೆ 15 × 30 ಭಾಗಿಸಲ್ಪಡಬೇಕು ಅಂತಂದರೆ ನಮಗೆ ಅದರಲ್ಲಿ 3 ಇರಬೇಕು, ನಂತರ 5 ಇರಬೇಕು. 1 3 ಮತ್ತು 1 5 ಇರಬೇಕಾಗತ್ತೆ. ಆ ನಂತರ 30 ಈಗ ಇದು 15 ಭಾಗಿಸಲ್ಪಡುತ್ತೆ. ಇನ್ನು 30 6 ಭಾಗಿಸಲ್ಪಡಬೇಕು ಅಂತಂದರೆ ಅವನ ಅವಿಭಾಜ್ಯ ಅಪವರ್ತನಗಳಲ್ಲಿ ಹೇಳೋದಾದರೆ 1 2 ಮತ್ತು 1 3 ಇರಬೇಕಾಗತ್ತೆ. ಈಗ ಆಲ್ರೆಡಿ ನಮ್ಮ ಹತ್ರ 1 3 ಇದೆ. ಈ 1 3 ನಮಗೆ ಈಗ 1 2 ಅವಶ್ಯಕತೆ ಇದೆ. ಹಾಗಾಗಿ ಈ 3 × 2 3 ಮತ್ತು 2 ಗುಣಿಸಿದಾಗ 6, ಈ 6 ಈಗ 30 ಭಾಗಿಸುತ್ತೆ. ಈಗ ನಂತರ ಈ 30 10 ಭಾಗಿಸಲ್ಪಡುತ್ತೆ ಅಂತ ಅನ್ನೋದಾದರೆ 2 ಮತ್ತು 5 1 2 ಮತ್ತು 1 5 ಬೇಕಾಗತ್ತೆ. ಈಗ ನಮ್ಮ ಬಳಿ ಈಗ ಆಲ್ರೆಡಿ 1 2 ಮತ್ತು 1 5 ಇದೆ. 1 2 ಮತ್ತು 1 5 10 ಮಾಡುತ್ತೆ. ಈ 10 30 ಭಾಗಿಸುತ್ತೆ. ಹಾಗಾಗಿ ನಮಗೆ ಈಗ ಈ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಪಟ್ಟಿ ನಮ್ಮ ಬಳಿ ಈಗ ಇದೆ. ಇದನ್ನು ನಾವು ಗುಣಲಬ್ಧ ಕಂಡಿಡಿದ್ರೆ ನಮಗೆ ಈ ಲಾಸಾಹ 30 ದೊರಕುತ್ತೆ. ನೋಡಿ ಗಮನಿಸಿ, 3 5 15 15 2 30 ನಮಗೆ ಬೇಕಾದಂತಹ ಲಾಸಾಹ ನಮಗೀಗ ದೊರೆತಿದೆ. ಈಗ 15 6 ಮತ್ತು 10 ಲಾಸಾಹ ನಾವು ಅವಿಭಾಜ್ಯ ಅಪವರ್ತನವನ್ನು ಬಳಸಿ ಮಾಡೋದಾದರೆ 3 × 5 × 2 3 5 15 15 2 30 ಆಗಿದೆ. ಈ ರೀತಿಯಾಗಿ ನಾವು ಈ ಎರಡೂ ವಿಧಾನಗಳಲ್ಲಿ ಈ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಪಡಿಬಹುದಾಗಿರುತ್ತೆ. ಆದರೆ ನನಗೆ ಈ 2ನೇ ವಿಧಾನ ಸ್ವಲ್ಪ ಉತ್ತಮ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳೋದಾದರೆ ಈಗ ಈ ಇದು ಅತ್ಯಂತ ಸುಲಭ ಇದೆ, ಒಪ್ಕೊಳ್ತೇನೆ, ಮತ್ತು ಇದರಿಂದಲೂ ಸಹ ನಾವು ಲಾಸಾಹವನ್ನು ಪಡೆಯಬಹುದು, ಇದು ವ್ಯಾಲಿಡ್ ಕೂಡ. ಆದರೆ ಈ ಸಂಖ್ಯೆಗಳು ದೊಡ್ಡವಾದಾಗ ನಮಗೆ ಈ ಒಂದು ಪಟ್ಟಿಯನ್ನು ಬರ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಈ 2ನೇ ವಿಧಾನದಲ್ಲಿ ನಾವು ಸುಲಭವಾಗಿ ಈ ಸಂಖ್ಯೆಗಳ ಲಾಸಾಹವನ್ನು ಪಡೆಯಬಹುದಾಗಿರುತ್ತೆ.